ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಎಲ್ರಿಗೂ ತಿಳಿದಿರೋಂಗೆ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಅರ್ಪಿಸಿದ್ರು, ಸೆರೆಮನೆಯಲ್ಲಿ ಕಳೆದಿದ್ರು. ಅಂಥವ್ರದ್ದು ಇವತ್ತು 140ನೇ ಜನ್ಮದಿನ. ಇವತ್ತು ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತದ ಒಂದು ಸಾರ್ವಭೌಮತ್ವದ ಸಂಕೇತವಾದಂಥ ಸಂಸತ್ ಭವನವನ್ನು ಸಾವರ್ಕರ್ ಅವರ ಹುಟ್ಟುಹಬ್ಬದಂದೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಅವಮಾನಗಳನ್ನೇ ಅನುಭವಿಸಿದಂಥ ಸಾವರ್ಕರ್ಗೆ ಕೊಟ್ಟಂಥ ನ್ಯಾಯ ಗೌರವ ಆಗಿದೆ. ಹಾಗಾಗಿ ನಾವು ಮೈಸೂರಿನ ಸಾವರ್ಕರ್ ಯುವ ಬಳಗ, ಸಾವರ್ಕರ್ ಅಭಿಮಾನಿಗಳೆಲ್ಲ ಸೇರಿಕೊಂಡು ಇವತ್ತು ಸಂಸತ್ ಭವನದ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಮಾಡಿದ್ದೀವಿ. ಸಾವರ್ಕರ್ ಅವ್ರಿಗೆ ಸಹ ನೆನೆಸ್ಕೊಂಡು ಇವತ್ತಿಲ್ಲಿ ಸಿಹಿ ಕೂಡ ಹಂಚಲಿದ್ದೇವೆ. ಹಾಗಾಗಿ ಏನು ನಾವು ಕಳ್ಕೊಂಡಿದ್ವಿ, ನಮ್ಮ ಸನಾತನ ಪರಂಪರೆ ಮೇಲೆ ದಾಳಿಗಳಾಗಿ ಯಾರ್ಯಾರು ಇದು ಮಾಡಿದ್ರು ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಈ ಹೊಸ ಸಂಸತ್ ಭವನದಲ್ಲಿಂದ ಆಗಲಿದೆ. ಹಾಗಾಗಿ ಇವತ್ತೊಂದು ಒಳ್ಳೆಯ ಪ್ರಾರಂಭ ಆಗಿದೆ. ಆ ಮೂಲಕ ಇವತ್ತೆಲ್ಲ ಸಂಭ್ರಮವನ್ನು ಇಲ್ಲಿ ಆಚರಿಸ್ತಾ ಇದ್ದೀವಿ.